ನೋಡಿರಪ್ಪ ಈಗಿನ ಕಾಲದಾಗ ಮನುಷ್ಯರ್ ಮನುಷ್ಯರ ಹೊರಾಡ್ಕೊಂತ ಸಾಯ್ತಾರ. ಇಲ್ಲ ನೋಡ್ರಿ, ಈ ಕುರಿಗೂ ಈ ಕೋತಿಗೂ ಏನ್ ಲವ್ ನೋಡ್ರಿಪ್ಪ. 3 ವರ್ಷದಿಂದ ಇವು ಹಿಂಗೆ ಲವ್ ಮಾಡಕತ್ತಾವ ಅಂತ, ಒಂದ್ ಬಿಟ್ಟು ಒಂದ್ ಇರಂಗಿಲ್ಲ ಅಂತ. ಇವನ್ ನೋಡಿ ನಾವು ಬಾಳ ಪಾಠ ಕಲಿಬೇಕು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಇರ್ಲಿ ಬಿಡ್ರಿಪ್ಪ ಅದ. ಹಾ, ಮತ್ತೇನ್ರಿ ಪರಮೇಶಪ್ಪ ಅವ್ರೆ, ಏನ್ ಸಮಾಚಾರ? ಅಲ್ರಿ ಪರಮೇಶಣ್ಣ, ಎಲ್ಲಾ ಸರ್ವೆಗಳು ಹೇಳಾಕತ್ತವಲ್ರಿಪ್ಪ, ನೀವ್ ಈ ಸರಿ ಹೀನಾಯವಾಗಿ ಸೋಲ್ತೀರಂತ. ಸರ್ವೆ ರಿಪೋರ್ಟ್ಗಳ ಬಗ್ಗೆ ನಮಗಂತೂ ಖಂಡಿತವಾಗಿ ನಂಬಿಕೆ ಇಲ್ಲ. ಅಲ್ರಿ, ವಿಧಾನಸಭೆ ಎಲೆಕ್ಷನ್ ಒಳಗ ನೀವು ಗೆಲ್ತೀರಿ ಅಂತ ಸರ್ವೆಗಳು ಹೇಳಿದ್ರ, ಏ ಸರ್ವೆಗಳು ಹೇಳದಲ್ಲ ನಿಜ, ಸರ್ವೆಗಳ ಪ್ರಕಾರ ನಾವು ಗೆಲ್ತೇವಿ ಅಂತ ಹೇಳಿದ್ರಿ. ನಾವ ಸರ್ವೆ ಮಾಡ್ಕೊಂಡ್ ಬಂದ್ ಕೇಳಿದ್ರಿ ಈ ಮಾತು ಹೇಳಿದ್ರಿ. ಈಗ ನಿಮಗ್ ಸೀಟ್ ಬಹಳ ಕಡಿಮೆ ಬರ್ತಾವು ಅಂತ ಹೇಳಿದ್ಕ ಈ ಮಾತ ಹೇಳಕತ್ತೀರ ನೀವು. ನಮಗ್ ಕಡಿಮೆ ಮಾಡಿದ್ದಾರೆ ಅನ್ನೋಂತ ಉದ್ದೇಶ ಅದರಿಂದ ಕಾರಣದಿಂದ ಅಲ್ಲ. ಮತ್ತೆ ಯಾವ ಕಾರಣಕ್ಕಂತ ಹೇಳ್ರಿಪ್ಪ. ಬಟ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೀವು ವಿಶ್ಲೇಷಣೆ ಮಾಡಿದ್ರೆ. ಹೌದಾ? ಹಂಗಿದ್ರೆ ನಿಮ್ ಪ್ರಕಾರ ಈ ಸರ್ವೆ ಹೆಂಗ್ ಮಾಡ್ಬೇಕು? 15 ಲಕ್ಷ ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ 500 ಜನರಿಗೆ ನೀವು ಸ್ಯಾಂಪಲ್ ಸೈಜ್ ಮಾಡಿದ್ರೆ ಅದು ಖಂಡಿತವಾಗಿ ಫಲಿತಾಂಶ ಸರಿಯಾಗಿ ಬರೋದಿಲ್ಲ. ನಮ್ಮದೇ ಆದಂತಹ ಇಂಟರ್ನಲ್ ಸರ್ವೆ ಮಾಡ್ಕೊಂಡಿದ್ದೀವಿ. ಹೌದಾ? ಅದರಲ್ಲಿ 28 ಸೀಟ್ ಗೆದ್ದು ಬಿಡ್ತೀರಾ ನೀವು? ಹದಿನೆಂಟು ಸೀಟ್ಗಳನ್ನು ಗೆದ್ದಿತ್ತೇವೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ. ಹೌದನ್ರಿಪ್ಪ, ಹಂಗಿದ್ರೆ ನಮ್ಮ ಸರ್ವೆ ಸುಳ್ಳು, ನಿಮ್ಮ ಸರ್ವೆ ನಿಜ. ಅದ್ರ ಪ್ರಕಾರ ನೀವು 18 ಗೆಲ್ತೀರಿ. ಅದರಿಂದ ನಮಗೆ ಸಮಾಧಾನನೂ ಇದೆ, 18 ಸೀಟ್ ಗೆದ್ದಿತ್ತೀವಿ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಆಯ್ತುರಿಪ್ಪ, ನಿಮ್ ಪ್ರಕಾರನ ಬರ್ತೇನೆ. ನೀವು 18 ಸೀಟ್ ಗೆಲ್ದ ಇದ್ರೆ ಏನ್ ಮಾಡ್ತೀರಿ? ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೆ ಮುಂದೆ ಅದನ್ನ ಸರಿಪಡಿಸ್ಕೊಳ್ತೇವೆ. ಈ ಸರಿಪಡಿಸ್ತೇವೆ ಅಂತಂದ್ರೆ ಏನ್ರಿ? ಅದೇ ಏನ್ ಸರಿಪಡಿಸ್ತೀರಿ? ಯಾರು ಕೆಲಸ ಮಾಡ್ಲಿಲ್ಲ ಸಚಿವರುಗಳು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಓ, ಅಂತವ್ರ ತೆಗೆದ ಹೊರಗ್ ಬಿಸಾಕ್ತೀರಿ, ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀರಿ. ಹೋಗ್ಲಿ ಬಿಡ್ರಿಪ್ಪ. ಹಾ ಸಿದ್ದಬಾಯ್, ಏನ್ರಿ ಇದು ಹಿಂಗ್ ಬಂದ್ಬಿಡುತ್ತ ಸರ್ವೆ? ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳನ್ನು ತಗೊಂಡೇ ತಗೋತೀವಿ. ನೀವು ಪಕ್ಕ ತಗೋತೀರೇನ್ರಿಪ್ಪ? ಫುಲ್ಲಿ ಕಾನ್ಫಿಡೆಂಟ್. ಹೌದ? ಈ ಬಿಜೆಪಿಕ್ಕಿಂತ ಹೆಚ್ಚು ಅಂತಂದ್ರಲ್ಲ, ಎಷ್ಟದ? 12. ನಾವು 18-20 ಸ್ಥಾನಗಳನ್ನ ಗೆಲ್ತೀವಿ. ಓ ಹೌದಾ? ಹಂಗಿದ್ರೆ ನಿಮ್ ಪ್ರಕಾರ ಈ ಎಕ್ಸಿಟ್ ಪೋಲ್ ಸರ್ವೆ ಗಿರ್ವೆ ಎಲ್ಲ ಸುಳ್ಳಂಗರ? ಎಕ್ಸಿಟ್ ಪೋಲ್ ಏನಾರ ಹೇಳಿ, ವಾಸ್ತವಿಕತೆ ಆಧಾರದ ಮೇಲೆ ಹೇಳೋದಾದ್ರೆ ನಾವು 18-20 ಸ್ಥಾನಗಳನ್ನು ಗೆಲ್ತೀವಿ. ಗೊತ್ತಾಕೈತಿ ಗೊತ್ತಾಕೈತಿ ಬಾಯ್. 16ನೇ ತಾರೀಕಿಗೆ ವಾಸ್ತವ ಅವಾಸ್ತವ ಎಲ್ಲ ಗೊತ್ತಾಕೈತಿ ಬಿಡ್ರಿಪ್ಪ. ಸ್ಮೈಲ್ ಗೌಡ್ರಿ, ನೀವೇನ್ ಹೇಳ್ತೀರ ಹೇಳ್ರಿಪ್ಪ. ನಿರೀಕ್ಷೆ, ನಮ್ಮ ನಿರೀಕ್ಷೆಯಂತೆ ಇವತ್ತು ಬಾಕಿಯ ಸಮೀಕ್ಷೆಗಳು ಕೂಡ ಹೇಳಿದ್ದಾವೆ. ನಿರೀಕ್ಷೆ ಮತ್ತು ಸಮೀಕ್ಷೆ ಅದು ಸರಿಯಾಗಿ ಒಂದೇ ರೀತಿಯಲ್ಲಿ ನಡೀತಾ ಇದೆ. ಹೌದಾ? ಸೂಪರ್ 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 ಬಿಡ್ರಿ. ಜೋಶಿ ಸಾಹೇಬ್ರೇ, ನನಗೆ ಭಾರಿ ಬಲವಾದ ವಿಶ್ವಾಸ ಇದೆ, 18ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೇವೆ. ಅಲ್ರಿ ಸಿದ್ದಣ್ಣ, ನಮ್ಗೆ 18 ಸಾಕಂತ ಹೇಳ್ತಾರ, ನೀವು 18ಕ್ಕಿಂತ ಜಾಸ್ತಿ ಬೇಕಂತಿರಲ್ರಿ. ಅವ್ರಿಗೆ ಇದೇ ಸಂತೃಪ್ತಿ ಆಗಿದ್ರೆ ಅವ್ರು ಅತ್ಯಂತ ಸಂತೃಪ್ತಿಯಿಂದ ಇರಲಿ ಅಂತ ನಾನು ಅವ್ರಿಗೆ ಹಾರೈಸ್ತೇನೆ. ಆಯ್ತಾಯ್ತು. ಮತ್ತೇನ್ರಿ ಅನಂತಕುಮಾರ್ ಅವ್ರೆ, ಆಹಾ ಮುಖದಾಗ ನಗು ನೋಡ್ರಿ, ಈಗ ಗೆದ್ದು ಬಿಟ್ಟಾರ ಅನ್ನೋ ಫೀಲಿಂಗ್ ಅಲ್ಲಿ ಅವ್ರದಾರ ನೋಡ್ರಿಪ್ಪ. ಹೇಳ್ರಿಪ್ಪ. ಎಲ್ಲ ಸಮೀಕ್ಷೆಗಳ ಒಂದೇ ಒಂದು ಮಾತು ಅಂತಂದ್ರೆ ಎಕ್ಸಿಟ್ ಕಾಂಗ್ರೆಸ್ ಅಂತ. ಅದು ಎಕ್ಸಿಟ್ ಪೋಲ್ ಸಮೀಕ್ಷೆದ ಅಭಿಪ್ರಾಯ ಅಲ್ರಿಪ್ಪ, ಜನರ ಅಭಿಪ್ರಾಯ ಹೇಳಿ ನಾವು. ಜನರ ಆಶೋತ್ತರವನ್ನ ಈ ಸರ್ವೇಕ್ಷಣೆಗಳು ಬಿಂಬಿಸಿವೆ. ಹಾ, ಮತ್ತೆ ಹಂಗ ಹೇಳ್ರಿ ನೀವು. ಆಯ್ತು ಬಿಡ್ರಿಪ್ಪ, 16ನೇ ತಾರೀಕು ಇನ್ನೇನು ದೂರಿಲ್ಲ, ಹತ್ರನ ಐತೆ. ಯಾರ್ಯಾರ ಹಣೆ ಬಾರ ಏನೇನಂತ ಅವತ್ತು ಗೊತ್ತಾಕೈತಿ. ಇವತ್ತಿಗೆ ಸಾಕು, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬಾಯ್ ಬಾಯ್.